ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ, ಕನ್ನಡ ಕನ್ನಡ ಕನ್ನಡ. ಕನ್ನಡ ಎನೆ ಕುಣಿದಾಡುವುದೆನ್ನದೆ ಕನ್ನಡ ಎನೆ ಕಿವಿ ನಿಮಿರುವುದು ಎಂಬ ಬೇಂದ್ರೆ ಅಜ್ಜನ ಮಾತಿನ ಮೂಲಕ ಮಾತೃಭಾಷೆಯ ಮಮತೆಯ ಮಕ್ಕಳಿಗೆಲ್ಲ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಇಂದು ಕನ್ನಡ ರಾಜ್ಯೋತ್ಸವ, ಆ ಕಾರಣಕ್ಕಾಗಿ ನಾವು ಇಲ್ಲಿ ಸೇರಿದ್ದೇವೆ. ಪ್ರತಿ ವರ್ಷವೂ ಈ ದಿನವನ್ನು ಸಂಭ್ರಮದಿಂದ ಆಚರಿಸಲಾಗುತ್ತದೆ. ಈ ದಿನವನ್ನೇ ಕನ್ನಡ ರಾಜ್ಯೋತ್ಸವವನ್ನಾಗಿ ಆಚರಿಸಲು ಇರುವ ಕಾರಣದ ಕುರಿತಾಗಿ ನಿಮ್ಮ ಮುಂದೆ ಒಂದೆರಡು ಮಾತುಗಳನ್ನಾಡಲು ಇಷ್ಟಪಡುತ್ತೇನೆ. 1956 ಕನ್ನಡ ಮಾತನಾಡುವ ಪ್ರದೇಶವನ್ನೆಲ್ಲ ಮೈಸೂರು ರಾಜ್ಯ ಎಂದು ಕರೆಯಲಾಗುತ್ತಿತ್ತು. ಇದು ಹಳೆಯ ರಾಜಪ್ರಭುತ್ವದ ಆಡಳಿತವನ್ನು ನೆನಪಿಸುತ್ತದೆ. ಆದಾಗ್ಯೂ ಜನಪ್ರಿಯ ಮನಸ್ಥಿತಿಯನ್ನು ಗೌರವಿಸಿ 1973 ನವೆಂಬರ್ 1 ಕರ್ನಾಟಕ ಎಂದು ಮರುನಾಮಕರಣ ಮಾಡಲಾಯಿತು. ಆ ಕಾರಣಕ್ಕಾಗಿ ಈ ದಿನವನ್ನು ಕನ್ನಡ ರಾಜ್ಯೋತ್ಸವವನ್ನಾಗಿ ಆಚರಿಸುತ್ತಾರೆ. ಕರ್ನಾಟಕದ ಕೆಂಪು ಮತ್ತು ಹಳದಿ ಧ್ವಜಗಳನ್ನು ಇಡೀ ರಾಜ್ಯಾದ್ಯಂತ ವಿಧ ವಿಧ ಸ್ಥಳಗಳಲ್ಲಿ ಪ್ರದರ್ಶಿಸಿ ಕನ್ನಡಾಭಿಮಾನವನ್ನು ಮೆರೆಯುತ್ತಾರೆ. ಕನ್ನಡ ಸಂಸ್ಕೃತಿ, ನೆಲ, ಜಲ ಇವುಗಳಲ್ಲೆಲ್ಲ ಕುರಿತಾಗಿ ಕನ್ನಡಿಗರಿಗೆ ಅಪಾರ ಅಭಿಮಾನವಿದ್ದು ಅದನ್ನು ಉಳಿಸಿಕೊಂಡು ಹೋಗುವ ಜವಾಬ್ದಾರಿ ನಮ್ಮ ಮೇಲಿದೆ. ಈ ನಿಟ್ಟಿನಲ್ಲಿ ಪ್ರಮುಖ ಪಾತ್ರ ವಹಿಸುವ ಸಂಘಟನೆಗಳ ಜೊತೆ ಕೈ ಜೋಡಿಸೋಣ. ನಮ್ಮ ನಾಡಿನ ಸಾಹಿತ್ಯ ಪರಂಪರೆಯನ್ನು ಶ್ರೀಮಂತಗೊಳಿಸುವಲ್ಲಿ ಪ್ರಮುಖರಾದ ನಮ್ಮ ರಾಷ್ಟ್ರಕವಿ ಕುವೆಂಪು, ದರಾ ಬೇಂದ್ರೆ, ಶಿವರಾಮ ಕಾರಂತರು ಹಾಗೂ ಎಲ್ಲಾ ಕವಿವರ್ಯರನ್ನು ಪಡೆದ ಆ ಕನ್ನಡಾಂಬೆ ಪುನೀತರು, ನಾವಿಂದು ಇವರನ್ನೆಲ್ಲ ನೆನಪಿಸಿಕೊಂಡು ಗೌರವಿಸುವುದು ನಮ್ಮ ಕರ್ತವ್ಯ. ನಮ್ಮಲ್ಲಿ ಎಷ್ಟರ ಮಟ್ಟಿಗೆ ಸಾಧ್ಯವೋ ಅಷ್ಟರ ಮಟ್ಟಿಗೆ ನಾವು ಕನ್ನಡಕ್ಕೆ ಕೊಡುಗೆ ನೀಡಬೇಕು. ಇದಕ್ಕಾಗಿ ನಾವೇನು ಖರ್ಚು ಮಾಡಿ ಕಷ್ಟಪಡುವುದು ಬೇಕಿಲ್ಲ. ದಿನ ಕನ್ನಡದಲ್ಲೇ ಮಾತನಾಡಿ, ಕನ್ನಡದಲ್ಲೇ ವ್ಯವಹರಿಸಿ, ಕನ್ನಡವನ್ನು ಮುಖ್ಯ ಭಾಷೆಯನ್ನಾಗಿ ಆಯ್ಕೆ ಮಾಡುವಂತಹ 10 ವಿಧಗಳಿಂದ ಕನ್ನಡಕ್ಕೆ ಕೊಡುಗೆ ನೀಡೋಣ. ಕನ್ನಡಿಗರ ಸಾಹಸ, ಕನ್ನಡಿಗರ ಪೌರುಷ, ಕನ್ನಡಿಗರ ಸ್ವಾಭಿಮಾನ ಆಚಂದ್ರಾರ್ಕವಾಗಿ ಉಳಿಯುವಂಥದ್ದು ಎಂಬ ಮಯೂರವರ್ಮನ ಮಾತಿನೊಂದಿಗೆ ನನ್ನ ಈ ಪುಟ್ಟ ಭಾಷಣವನ್ನು ಮುಗಿಸುತ್ತಿದ್ದೇನೆ. ಧನ್ಯವಾದಗಳು.